हाय हेलो नमस्ते ಮನೆಯಲ್ಲೇ ತಯಾರಿಸಿ ಇದನ್ನ ಹಚ್ಚಿದ್ರೆ ಸಾಕು 100% ನಿಮ್ಮ ಗಡ್ಡ ಬೇಗ ಬೆಳೆಯುತ್ತದೆ ಮತ್ತೆ ಬಿಳಿ ಕೂದಲು ಕಪ್ಪಾಗುತ್ತದೆ ಯಾವುದು ಆ ಔಷಧಿ ಅದನ್ನ ಮನೆಯಲ್ಲಿ ಹೇಗೆ ಮಾಡೋದು ಎಂಬ ಎಲ್ಲಾ ಅಪ್ಡೇಟ್ಸ್ ಅನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಇದೇ ಫಸ್ಟ್ ನಮ್ಮ ಚಾನೆಲ್ ಗೆ ವಿಸಿಟ್ ಕೊಟ್ಟಿದ್ರೆ ಈಗಲೇ ರೆಡ್ ಕಲರ್ ಅಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋವನ್ನ ಪೂರ್ತಿ ನೋಡಿ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಕೆಲವು ಗಂಡಸರಿಗೆ ಗಡ್ಡವನ್ನ ಯಾವ ರೀತಿಯಾಗಿ ಜೋಪಾನವಾಗಿ ನೋಡಿಕೊಳ್ಳಬೇಕು ಎಂಬುದರ ಅರಿವಿರುವುದಿಲ್ಲ ಇದರ ಜೊತೆಗೆ ನಮ್ಮ ಈಗಿನ ಯುವಕರಿಗೆ ಗಡ್ಡ ಬಂದರೂ ಸಹ ಮಧ್ಯದಲ್ಲಿ ಕೂದಲು ಬೆಳೆಯೋದಿಲ್ಲ ಇನ್ನು ಕೆಲವರಿಗೆ ಸಮೃದ್ಧವಾಗಿ ದಟ್ಟವಾಗಿ ಕೂದಲು ಗಡ್ಡದಲ್ಲಿ ಬೆಳೆದರೂ ಸಹ ಅವರಿಗೆ ಬಿಳಿ ಗಡ್ಡ ಆಗಿರುತ್ತೆ ಹಾಗಾಗಿ ಇಂತವರು ನಾವು ಕೊಡುವ ಈ ಟಿಪ್ಸ್ ಅನ್ನು ಅನುಕರಣೆ ಮಾಡಿದ್ರೆ ನಿಮ್ಮ ಬಿಳಿ ಗಡ್ಡದ ಜೊತೆಗೆ ಬಿರುಕು ಆಗಿ ಬರುವ ನಿಮ್ಮ ಗಡ್ಡದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಬಹುದು ಅದು ಕೂಡ ನಿಮ್ಮ ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ಹಾಗಾದ್ರೆ ಆ ಪದಾರ್ಥಗಳು ಯಾವ ಯಾವು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಕೇಳಿ ಡಿಯರ್ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಸಿಗುವಂತ ಪದಾರ್ಥಗಳಾದ ಒಂದೆರಡು ಟೊಮೆಟೊ ಒಂದು ನಿಂಬೆಹಣ್ಣು ಹಾಗೇನೇ 50 ಮಿಲಿ ಕೊಬ್ಬರಿ ಎಣ್ಣೆ ಮತ್ತು ಅರಳೆಣ್ಣೆಯನ್ನು ತೆಗೆದುಕೊಳ್ಳಿ ಇದನ್ನು ಹೇಗೆ ಉಪಯೋಗಿಸಬೇಕು ಅಂದ್ರೆ ಮೊದಲಿಗೆ ನೀವು ಒಂದು ಖಾಲಿ ಬಟ್ಟಲನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಆ ಖಾಲಿ ಬಟ್ಟಲಿನ ಒಳಗಡೆ ಹಿಂಡಬೇಕು ಈ ನಿಂಬೆಹಣ್ಣಿನ ರಸ ನಿಮ್ಮ ಗಡ್ಡದ ಕೂದಲನ್ನು ಬೆಳೆಯಲಿಕ್ಕೆ ಹಾಗೂ ಗಡ್ಡದ ಕೂದಲಿಗೆ ಬರುವ ಬಿಳಿ ಕೂದಲನ್ನು ನಿಯಂತ್ರಿಸುವುದಕ್ಕೆ ಸಹಕಾರಿಯಾಗುತ್ತೆ ಹಾಗೇನೇ ನಿಂಬೆ ರಸದ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಅಥವಾ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ಬಳಿಕ ನಿಂಬೆ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಬೆರೆಸಬೇಕು ಇದೆಲ್ಲದರ ಜೊತೆಗೆ ಒಂದು ಚಮಚದಷ್ಟು ಅಂದ್ರೆ ಒಂದು ಸ್ಪೂನ್ನಷ್ಟು ಹರಳೆಣ್ಣೆಯನ್ನು ಬೆರೆಸಬೇಕು ಹರಳೆಣ್ಣೆಯನ್ನು ಯಾಕೆ ಬಳಸಬೇಕು ಅಂದ್ರೆ ಹರಳೆಣ್ಣೆಯಲ್ಲಿ ವಿಪರೀತವಾದ ವಿಟಮಿನ್ ಮತ್ತು ಖನಿಜಾಂಶಗಳು ಇರೋದ್ರಿಂದ ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದು ನಿಮ್ಮ ಕೂದಲು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ನಂತರ ಇವೆಲ್ಲದಕ್ಕೂ ಅರ್ಧ ಟೊಮೆಟೊ ರಸವನ್ನು ಹಿಂಡಬೇಕು ಟೊಮೆಟೊ ರಸದಲ್ಲಿ ವಿಟಮಿನ್ಸ್ ಹೇರಳವಾಗಿ ಇರೋದ್ರಿಂದ ನಮಗೆ ಇದು ಕೂದಲು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ನಂತರ ಇದನ್ನು ಉಪಯೋಗಿಸೋದು ತುಂಬ ಸುಲಭದ ವಿಧಾನ ಹೇಗೆಂದರೆ ಮಿಕ್ಸ್ ಮಾಡಿರುವ ಈ ರಸವನ್ನು ಕೈಗಳಿಂದ ಚೆನ್ನಾಗಿ ನಿಮ್ಮ ಗಡ್ಡಕ್ಕೆ ಮಸಾಜ್ ಮಾಡಿಕೊಳ್ಳಬೇಕು ಅರ್ಧ ಗಂಟೆಯ ನಂತರ ತಣ್ಣಗಿರುವ ನೀರಿನಿಂದ ನಿಮ್ಮ ಗಡ್ಡವನ್ನು ತೊಳೆದುಕೊಳ್ಳಬೇಕು ಈ ರೀತಿ ನೀವು ಒಂದು ತಿಂಗಳವರೆಗೆ ಅಂದರೆ ವಾರದಲ್ಲಿ 3 ಬಾರಿ ಮಾಡಬೇಕು ಆಗ ನಿಮಗೆ ಸೂಕ್ತವಾದ ಫಲಿತಾಂಶ ಸಿಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು